ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಈ ದಿನದ ಶುಭವಾರ್ತಾ ಸಂದೇಶಕ್ಕೆ ಸ್ವಾಗತವನ್ನು ನೀಡುತ್ತಾ ನಾವು ಈ ದಿನ ಆಲಿಸುವ ವಾಚನ ಮತ್ತಾಯನ ಸುಭ ಸಂದೇಶ ಅಧ್ಯಾಯ 13 ವಾಕ್ಯಗಳು 47-53. ಪ್ರಿಯರೇ, ನಾವು ಈ ದಿನ ನಮ್ಮದೇ ಕೇರಳ ಮೂಲದ ಹಾಗೂ ಭಾರತದ ಮೊದಲ ಮಹಿಳಾ ಸಂತಳಾದ ಸಂತ ಅಲ್ಫೋನ್ಸಳ ಸ್ಮರಣೆಯನ್ನು ಮಾಡುತ್ತಾ ಇದ್ದೇವೆ. ತನ್ನ ಬಾಲ್ಯದಿಂದಲೂ ದೀನತೆಯ ಮಮತೆಯ ಜೀವನವನ್ನು ನಡೆಸಿ ಫ್ರಾನ್ಸಿಸ್ಕನ್ ಕ್ಲೇರ್ಸ್ ಈ ಕಾಂಗ್ರಿಗೇಷನ್ಗೆ ಸೇರಿ ಯೇಸುವಿನಲ್ಲಿ ಕ್ಷಣಗಣವು ಪ್ರಾರ್ಥನೆಯ ಜೀವನ ನಡೆಸಿ ತನ್ನ 36ನೇ ವಯಸ್ಸಿನಲ್ಲಿ ಅದೇ ಪ್ರಭುವಿನಲ್ಲಿ ಶಾಶ್ವತ ಜೀವನವನ್ನು ನಡೆಸಲು ಮುಂದೆ ನಡೆದವರು. ಪ್ರಿಯರೇ, ಜೀವನದಲ್ಲಿ ಜಿಗುಪ್ಸೆ ಉಂಟಾದ ಓರ್ವ ವ್ಯಕ್ತಿ ತನ್ನ ಜೀವನವನ್ನು ಅಂತ್ಯಗೊಳಿಸಲು ಹೋಗುವಾಗ ಓರ್ವ ಗುರುವನ್ನು ಎದುರುಗೊಳ್ಳುತ್ತಾನೆ. ಯಾತಕ್ಕಾಗಿ ಇಂಥ ನಿರ್ಧಾರ ಎಂದು ಆ ಗುರು ಕೇಳಿದಾಗ, ಸ್ವಾಮಿ, ನಾನು ಮಹಾಪಾಪಿ, ನನ್ನ ಸ್ವಂತದವರಿಗೆ ವಿನಾಶಕ್ಕೆ ಕಾರಣವಾಗಿದ್ದೇನೆ, ನಾನು ಬದುಕಿ ಉಳಿತು ಮಾಡುವುದು ಏನೂ ಉಳಿದಿಲ್ಲ ಎಂದಾಗ ಆ ಗುರು ಹೇಳುವ ಮಾತುಗಳು, ನಮ್ಮ ದೇವರು ಪ್ರೀತಿಸುವ ಕರುಣಾಮಯಿ, ಎಂತಹ ಕಠೋರ ಪಾಪಿಗೂ ಕ್ಷಮೆಯನ್ನು ನೀಡುವವನು. ಪ್ರಿಯರೇ, ಮತ್ತಾಯನ ಸುಭ ಸಂದೇಶ ಅಧ್ಯಾಯ 13 ವಾಕ್ಯ 47 ನುಡಿಯುವಂತೆ ದೇವರ ಪ್ರೀತಿ ಅದೆಷ್ಟು ಅಗಾಧವಾಗಿದೆ ಎಂದರೆ, ಒಂದು ಮೀನು ಬಲೆಯನ್ನು ಸಮುದ್ರಕ್ಕೆ ಎಸೆದರೆ ಅದರಲ್ಲಿ ಸಿಗುವ ಎಲ್ಲ ತರಹದ ಮೀನುಗಳಿಗೆ ನಾವು ಹೋಲಿಸಬಹುದು. ಆ ದೇವರ ಪ್ರೀತಿ ಯಾರಿಗೂ ಅಲ್ಲಗಳೆಯುವುದಿಲ್ಲ. ನೀನು ಆ ಜಾತಿಯವ, ಈ ಜಾತಿಯವ, ನೀನು ಶ್ರೀಮಂತ, ನೀನು ಬಡವ, ನೀನು ಆ ಪಂಗಡದವನು, ನೀನು ಇವನ ಪಂಗಡದವನು ಎಂದು ಖಂಡಿತವಾಗಿಯೂ ಹೇಳುವುದಿಲ್ಲ. ಅದೇ ಆಗಿದೆ ದೇವರ ಪ್ರೀತಿಯ ಅಗಾಧತೆ. ಎಲ್ಲರಿಗೂ ಅಲ್ಲಿ ಸ್ಥಾನವಿದೆ. ಪಾಪಿಗಳಿಗೂ ಸ್ಥಾನವಿದೆ, ಸಂತರಿಗೂ ಸ್ಥಾನವಿದೆ, ನನಗೂ ಹಾಗೂ ನಿಮಗೂ ಅಲ್ಲಿ ಜಾಗವಿದೆ. ಆದರೆ ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ ಎಂದು ನಾವು ಹೇಳುತ್ತೇವೆ, ನಿಜ. ಆದರೆ ನಾವು ಅವರನ್ನು ಪ್ರೀತಿಸಬೇಕೆಂದು ಅವರು ಎಂದಿಗೂ ಫೋರ್ಸ್ ಯಾರಿಗೂ ಮಾಡ್ತಾ ಇಲ್ಲ. ಕಾರಣ, ಪ್ರೀತಿಯೊಂದಿಗೆ ಸಂಪೂರ್ಣ ಸ್ವತಂತ್ರನೂ ಅದೇ ದೇವರು ನಮಗೆ ನೀಡುತ್ತಾರೆ. ಅವರನ್ನು ನಾವು ನಮ್ಮ ಪಾಪರಹಿತ ಜೀವನದ ಮೂಲಕ ಪ್ರೀತಿಸಲೂಬಹುದು, ಅಥವಾ ಪಾಪಮಯ ಜೀವನದ ಮೂಲಕ ಅವರಿಂದ ದೂರ ಸರಿಯಲೂಬಹುದು. ಚಾಯ್ಸ್ ನಮ್ಮ ಕೈಯಲ್ಲಿದೆ. ಪ್ರೀತಿ ಸ್ವರೂಪಿಯಾದ ದೇವರೊಂದಿಗೆ ಜೀವಿಸಬೇಕಾದರೆ, ಸ್ವರ್ಗ ಸಾಮ್ರಾಜ್ಯದ ಮಕ್ಕಳಾಗಬೇಕಾದರೆ, ಕಾಲಾಂತ್ಯದಲ್ಲಿ ಸಜ್ಜನರ ಸಂಘವನ್ನು ನಾವು ಸೇರಬೇಕಾದರೆ, ನಮಗೆ ನೀಡಿದ ಸ್ವಾತಂತ್ರ್ಯವನ್ನು ಏನು ಬೇಕಾದರೂ ನಾನು ಮಾಡಬಹುದು ಎಂಬ ಮನೋಭಾವದಿಂದ ದೂರವಿರುತ್ತಾ ಕೇವಲ ಒಳಿತನ್ನೇ ಮಾತ್ರ ಆಯ್ಕೆ ಮಾಡುವ ಅವಕಾಶ ಎಂದು ಭಾವಿಸುತ್ತಾ ಪಾಪರಹಿತವಾದ ಮಾದರಿಯ ಜೀವನ ನಮ್ಮದಾಗಿಸಬೇಕು. ಆದ್ದರಿಂದ ಪ್ರಿಯರೇ, ನಾವು ಮಾಡುವ ಪ್ರತಿಯೊಂದು ಕಾರ್ಯದ ಮೂಲಕ ಸ್ವರ್ಗ ಸಾಮ್ರಾಜ್ಯದಲ್ಲಿ ಸರ್ವ ಒಳಿತಿನ ಉಗ್ರಾಣವನ್ನು ಸಿದ್ಧಪಡಿಸುವ ವ್ಯಕ್ತಿಗಳು ನಾವಾಗೋಣ. ಅನುದಿನವು ದೇವರ ಪ್ರೀತಿಗೆ ಪಾತ್ರರಾಗುವ ಜೀವನ ನಮ್ಮದಾಗಿಸೋಣ. ಆಮೆನ್.